ಓಕೆನಾ? ಕಾಂತಾರ ಮುಂದೂ ಧರ್ಮಸ್ಥಳಕ್ಕೆ ಬಹಳ ಅವಿನಾವ ಸಂಬಂಧ ಉಂಟು ಅಂತ ನೀವು ಹೇಳ್ತಾ ಇದ್ರಿ. ನಿಮ್ಮಂದ್ರೆ ನೀವು ಯಾವಾಗ ಬರ್ತೀರಿ ಅಂತ ಕಾಯ್ತಿದ್ವಿ ನಾವು. ಸೊ ಇವತ್ತು ಬಂದಿರಿ, ಭೇಟಿ ಆಗಿದ್ದೀರಿ, ಮಂಜಾಸ್ವಾಮಿ ಅನ್ನಸ್ವಾಮಿ ಎಲ್ಲ ದರ್ಶನ ಆಗಿದೆ. ಏನು ಅನಿಸೋದೇನಿದೆ ಅದರಲ್ಲಿ? ಆಶೀರ್ವಾದ ತಗೊಳ್ಬೇಕಾಗಿತ್ತು ಖಂಡಿತವಾಗ್ಲು. ಅಂಡ್ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಂದು ಆಶೀರ್ವಾದ ತೊಗೊಂಡು ಹೋಗಿದ್ದೆ. ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಿದ್ದೆ. ರಿಲೀಸ್ ಆದಮೇಲೆ ಅದರ ಪಾಡಿಗೆ ಅದೇ ಪ್ಯಾನ್ ಇಂಡಿಯಾಗಿ ರಿಲೀಸ್ ಆಯಿತು, ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂಥ ಸಂದರ್ಭ ಕೂಡ ಇತ್ತು. ಹಾಗಾಗಿ ಬರೋದಕ್ಕೆ ದಿನ ಲೆಕ್ಕ ಹಾಕ್ತಾನೆ ಇದ್ವಿ ಪ್ರಗತಿ. ನಾನು ಇವತ್ತು ಹೋಗೋದು, ಈ ವಾರ ಹೋಗೋದು, ಈ ವಾರ ಹೋಗೋದಂತ ಎರಡು ಮೂರು ಸಲ ಇದಾಯಿತು. ಆಮೇಲೆ ಹೆಗ್ಡೆ ಅವರು ಸಿನಿಮಾ ನೋಡಿದ್ರು, ಇಡೀ ಫ್ಯಾಮಿಲಿ ಸಿನಿಮಾ ನೋಡಿದ್ರು. ಆ ದಿವಸವೂ ನಾನೆಲ್ಲ ಬೇರೆನಲ್ಲಿದ್ದೆ, ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಬಂದು ಅದ್ಭುತವಾದ ಒಂದು ದರ್ಶನ ಆಗಿ ಹೆಗ್ಡೆ ಅವರಿಂದ ನಾನೊಂದು ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ. ಓಕೆ, ಇವತ್ತು ಹೇಗೆ ದರ್ಶನ ಹೇಗಾಯಿತು ಮತ್ತು ಈಗ ಹೇಗೆ ಈಗ ತುಳುವಿನಲ್ಲಿ ಯಾವ್ದು ಬರ್ತಾ ಇದೆ? ಯಾಕಂದ್ರೆ ನಮ್ಮಲ್ಲಿ ತುಳುವಿಗೆ ಎಲ್ಲವೂ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಖಂಡಿತವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ. 30 ದಿನಗಳ ಮೇಲ್ಪಟ್ಟು ಹೋಗಿ ಕಾಂತಾರ ಮುಂದೂ ಧರ್ಮಸ್ಥಳಕ್ಕೆ ಬಹಳ ಅವಿನಾವ ಸಂಬಂಧ ಉಂಟು ಅಂತ ನೀವು ಹೇಳ್ತಾ ಇದ್ರಿ. ನಿಮ್ಮಂದ್ರೆ ನೀವು ಯಾವಾಗ ಬರ್ತೀರಿ ಅಂತ ಕಾಯ್ತಿದ್ವಿ ನಾವು. ಸೊ ಇವತ್ತು ಬಂದಿರಿ, ಭೇಟಿ ಆಗಿದ್ದೀರಿ, ಮಂಜಾಸ್ವಾಮಿ ಅನ್ನಸ್ವಾಮಿ ಎಲ್ಲ ದರ್ಶನ ಆಗಿದೆ. ಏನು ಅನಿಸೋದೇನಿದೆ ಅದರಲ್ಲಿ? ಆಶೀರ್ವಾದ ತಗೊಳ್ಬೇಕಾಗಿತ್ತು ಖಂಡಿತವಾಗ್ಲು. ಅಂಡ್ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಂದು ಆಶೀರ್ವಾದ ತೊಗೊಂಡು ಹೋಗಿದ್ದೆ. ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಬಂದಿದ್ದೆ. ರಿಲೀಸ್ ಆದಮೇಲೆ ಅದರ ಪಾಡಿಗೆ ಅದೇ ಪ್ಯಾನ್ ಇಂಡಿಯಾ ಆಗಿ ರಿಲೀಸ್ ಆಯಿತು, ಬೇರೆ ಬೇರೆ ರಾಜ್ಯಕ್ಕೆ ಹೋಗುವಂಥ ಸಂದರ್ಭ ಕೂಡ ಇತ್ತು. ಹಾಗಾಗಿ ಬರೋದಕ್ಕೆ ದಿನ ಲೆಕ್ಕ ಹಾಕ್ತಾನೆ ಇದ್ವಿ ಪ್ರಗತಿ. ನಾನು ಇವತ್ತು ಹೋಗೋದು, ಈ ವಾರ ಹೋಗೋದು, ಈ ವಾರ ಹೋಗೋದಂತ ಎರಡು ಮೂರು ಸಲ ಇದಾಯಿತು. ಆಮೇಲೆ ಹೆಗ್ಡೆ ಅವರು ಸಿನಿಮಾ ನೋಡಿದ್ರು, ಇಡೀ ಫ್ಯಾಮಿಲಿ ಸಿನಿಮಾ ನೋಡಿದ್ರು. ಆ ದಿವಸವೂ ನಾನೆಲ್ಲ ಬೇರೆನಲ್ಲಿದ್ದೆ, ಬರೋದಕ್ಕಾಗಲಿಲ್ಲ. ಸೊ ಇವತ್ತು ಒಂದು ಕಾಲ ಕೂಡಿ ಬರಬೇಕಂತ ಹೇಳ್ತಾರಲ್ಲ, ಸೊ ಹಾಗೆ ಬಂದು ಅದ್ಭುತವಾದ ಒಂದು ದರ್ಶನ ಆಗಿ ಹೆಗ್ಡೆ ಅವರಿಂದ ನಾನೊಂದು ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ. ಓಕೆ, ಇವತ್ತು ಹೇಗೆ ದರ್ಶನ ಹೇಗಾಯಿತು ಮತ್ತು ಈಗ ಹೇಗೆ ಈಗ ತುಳುವಿನಲ್ಲಿ ಯಾವ್ದು ಬರ್ತಾ ಇದೆ? ಯಾಕಂದ್ರೆ ನಮ್ಮಲ್ಲಿ ತುಳುವಿಗೆ ಎಲ್ಲವೂ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಖಂಡಿತವಾಗ್ಲೂ ಅದ್ಭುತವಾಗಿ ನಡೀತಾ ಇದೆ. 30 ದಿನಗಳ ಮೇಲ್ಪಟ್ಟು ಹೋಗಿ ಎಲ್ಲ ರೆಕಾರ್ಡ್ಗಳು ಬ್ರೇಕು ಎಲ್ಲ ನೀವು ನೋಡ್ತಾ ಇದ್ದೀರ, ನೋಡ್ತಿರೋದೆಲ್ಲ ಸತ್ಯನೂ ಕೂಡ ಹೌದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಯಾವಾಗ ತುಳುವಲ್ಲಿ ರಿಲೀಸ್ ಮಾಡೋದು ಯಾವಾಗ ಅಂತ ಅಂದ್ಕೊಂಡು ಕೂಡ ನಿರ್ಮಾಪಕರು ಅದನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಆವಾಗ ಬರುತ್ತೆ. ಪ್ರಗತಿ ಮೇಡಮ್, ಏನು ಹೇಳಕ್ಕೆ ಈ ಭೇಟಿ ಮತ್ತು ಆಶೀರ್ವಾದ ಮತ್ತು ದೇವರ ದರ್ಶನ? ಎಲ್ಲ ದೇವರ ಆಶೀರ್ವಾದದಿಂದ ಇಷ್ಟ ಆಗಿದೆ. ಇಲ್ಲಿ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗಿದ್ವಿ. ಈಗ ರಿಲೀಸ್ ಆದಮೇಲೆ ಬರಬೇಕಂತ ಇತ್ತು. ಇವತ್ತು ಬಂದು ದೇವರ ಆಶೀರ್ವಾದ ತೊಗೊಂಡು, ಹೆಗ್ಡೆ ಅವ್ರದ್ದು ಆಶೀರ್ವಾದ ತೊಗೊಂಡು, ಆಮೇಲೆ ಅವರು ಸಿನಿಮಾ ನೋಡಿದರು, ಅದ್ರ ಬಗ್ಗೆ ಎಲ್ಲ ಮಾತಾಡಿದರು, ಖುಷಿಯಾಯಿತು ನಮಗೆ. ಅವ್ರ ಸಿನಿಮಾ ನೋಡಿದರೆ ದೇವರ ಸಿನಿಮಾ ನೋಡಿದಷ್ಟು ಖುಷಿ ಆಗ್ತದೆ. ಸೊ ಹಾಗೆ ದೇವ್ರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೆ. ಓಕೆ, ಇನ್ನು 2 ಮಂತ್ಸ್ ಅವರು ಎಲ್ಲ ಕಡೆ ಹೇಳ್ತಾರೆ, 2 ಮಂತ್ಸ್ ಕಂಪ್ಲೀಟ್ ಫ್ಯಾಮಿಲಿಗೆ ಎಂತ ಅರ್ಜೆಂಟ್ ಮಾರೆ ನಿಮಗೆ ಹಂಗಾರೆ? ಅದರಲ್ಲಿ 1 ಮಂತ್ ಟೆಂಪಲ್ ಟ್ರಿಪ್ ಉಂಟು ನಮಗೆ ಇವಾಗ, ಅದೆಲ್ಲ ಮುಗಿಸಿ ಅದೆಲ್ಲ ಮುಗಿಸಿ ರೆಸ್ಟ್ ಮಾಡ್ಲಿಕ್ಕಿದೆ ಅವರಿಗೆ ಸ್ವಲ್ಪ ಅಷ್ಟೆ. ಥ್ಯಾಂಕ್ ಯು.